ಮೊದಲು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ ಏನ್ ಸಂಭ್ರಮನೂ ಸಂಭ್ರಮ ಇವಾಗ ಊಟ ಆಯ್ತೋ ಇಲ್ವೋ ಅಂತ ಕೇಳೋ ಗತಿ ಇರೋ ತರ ಆಗಿದೆ ಮತ್ತೆ ಹೇಳಿದ ಮಾತ್ಗೆ ಎಲ್ಲ ಹೂ ಅಂತೆ ಹೂ ಅತ್ತೆ ತಲೆ ಆಡಿಸ್ಕೊಂಡಿದ್ದವಳು ಸೊಸೆ ಮೂರ್ ಹೊತ್ತು ಮನೇಲೆ ಬಿದ್ದಿರ್ತಿದ್ಲು ಇವತ್ತು ಬೆಳಿಗ್ಗೆ ಹೋದವಳು ಇನ್ನು ಮನೆಗೆ ವಾಪಸ್ ಬಂದೇ ಇವತ್ವರೆಗೂ ನಡೀದೇ ಇರೋ ಹೊಸ ಪ್ರಾಬ್ಲಮ್ ಇದು ಅತ್ತೆಗೊಂದ್ ಮಾತು ಹೇಳ್ದೆ ಎಲ್ಲಿಗೂ ಆಚೆ ಹೋಗ್ದಿರೋ ಸೊಸೆ ಇವತ್ ಎಲ್ಲಿ ಹೋದ್ಲು ಅಂತ ಬಾಯಿ ಮುಚ್ಕೊಂಡಿರೋ ಸೊಸೆ ಅವಳು ಇಲ್ಲಿ ತನಕ ಹೇಳ್ದೆ ಎಲ್ಲೂ ಹೋಗಿದ್ದಿಲ್ಲ ಹಾಗಾದ್ರೆ ಎಲ್ ಹೋದ್ಲು ನನಗೊಂದು ಮಾತು ಹೇಳ್ದೆ ನನ್ ಸೊಸೆ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದ್ರಲ್ಲ ಇವತ್ತು ಬೆಳಿಗ್ಗೆ ಹೋದವಳ ಇನ್ನೂ ಮನೆಗ್ ಬಂದಿಲ್ಲ ನಿನಗೊಂದ್ ಮಾತು ಹೇಳಿಲ್ವ ಅಮ್ಮ ಹೇಗಿದ್ಮಾನೆ ಹೇಗಾಯ್ತು ಬಟ್ ಇದಕ್ಕೆಲ್ಲ ಕಾರಣ ಯಾರು ಆದರ್ಶ ಅತ್ತೆ ಸೊಸೆ ಬೇರೆ ಅಲ್ಲ ರಿಯಾಲಿಟಿ ಏನಾದ್ರೂ ಆದರ್ಶ ಅತ್ತೆ ಸೊಸೆ ಅಂತ ಒಂದ್ ಶೋ ಏನಾದ್ರು ಮಾಡಿದ್ರೆ ಆ ಶೋ ನಲ್ಲಿ ನೀವೇ ಗೆಲ್ತೀರಾ ನೀವೇ ಪಕ್ಕ ಗ್ಯಾರಂಟಿ ಯಾಕಂದ್ರೆ ನಿಮ್ ಜೊತೆ ಯಾರ ಕೈಲೂ ಕಾಂಪೀಟ್ ಮಾಡೋದಕ್ ಸಾಧ್ಯನೇ ಇಲ್ಲ ಆದ್ರೆ ಅಮ್ಮ ನೀನ್ ಏನು ತಪ್ಪು ಮಾಡಿಲ್ಲ ಅಮ್ಮ ಯಾಕಂದ್ರೆ ನೀನ್ ಒಂಥರ ಆದರ್ಶ ಅತ್ತೆ ನೀನು ಸರಿಯಾಗಿ ಹೇಳಿದ್ರೆ ಹಳಿ ಅಂದ್ರೆ ಈ ಬೀಗ್ ಅಮ್ಮನ್ಗೆ ನಾನು ನಂದು ಅನ್ನೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ ಉಪದೇಶ ಕೊಡೋದ್ ಮಾತ್ರ ಚೆನ್ನಾಗ್ ಗೊತ್ತಿದೆ ಅದೇನೋ ಹೇಳ್ತಾರಲ್ಲ ಹೇಳೋದು ಶಾಸ್ತ್ರ ತಿನ್ನೋದು ಪದ್ಯಕಾಯಿ ಅಂತ ಅಯ್ಯೋ ಅತ್ತೆ ನೀವೇನತ್ತೆ ಈ ತರ ಎಲ್ಲ ಹೇಳ್ತಿದಿರಾ ನಾನು ಆಗ್ಲೇ ಅನ್ನಲ್ಲ ಅಮ್ಮ ಯಾವತ್ತು ಏನು ತಪ್ಪು ಮಾಡಿಲ್ಲ ಅಂತ ಅಲ್ವ ಅಮ್ಮ ಯಾರ್ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅನ್ನೋದು ಭಾಗ್ಯ ಬಂದ ಮೇಲೆ ತೀರ್ಮಾನ ಆಗುತ್ತೆ ಬಂದಾಳೋ ಬಂದಾಳೋದ ಸಿಂಗಾರಿ ಬಂದಾಳೋ ಯಾಕೆ ನಿಮ್ ನೀತ್ ಮಾಡ್ಕೊಂಡ್ ಬರ್ತಿದ್ಯಾ ಎಲ್ಲಿ ಹೋಗಿದ್ದೆ ನಿಮ್ ಅಂತ ಕೇಳ್ತಿದಾರಲ್ಲ ಹೇಳ ಶ್ರೇಷ್ಠ ಯಾಕೆ ಮುಖ ಒಂಥರ ಇದೆ ಏನಾದ್ರೂ ಬೇಜಾರ ಸಾರಿ ಸಾರಿ ನಗು ಬಂತು ಹೌದು ನಿಮ್ ಕಾರಲ್ಲಿ ಯಾ ಯಾಕೆ ಕ್ಯಾಬ್ ಅಲ್ಲಿ ಬಂದೆ ಕಾರ್ ಎಲ್ಲಾದ್ರು ಅಥವಾ ಮರ್ಪಿಕ್ ಬಂದ್ಬಿಟ್ಯಾ ನನ್ ಕಾರ ಹಾಳ್ ಮಾಡ್ತೀರಾ ನಿನ್ನ ಹಲೋ ಮೇಡಮ್ ಏನು ಫುಲ್ ನಿಮ್ದು ಕಾರ್ ಬಗ್ಗೆ ಕೇಳಿದ್ರೆ ಕೈ ಆಡ್ತಿದೆ ಗೊತ್ತಲ್ಲ ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು ಸೊ ಕೈ ಕಾಲು ಆಡಿಸ್ದೆ ದೂರ ನಿಂತ್ಕೊಂಡು ಮಾತಾಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನಿನ್ ಮನೇಲ್ ನಿನಗೆ ಇರೋದಕ್ಕೆ ನಮ್ ಭಾವನ್ ಲೈಫಲ್ಲಿ ಇರೋದಕ್ಕೆ ನರ್ಕ ಅನ್ಸ್ಬೇಕು ಆ ತರ ಮಾಡ್ತೀನಿ ಯಾಕೆ ಹೇಳು ಇದು ಶ್ರೇಷ್ಠನ ಬದುಕಿನ ಹೊಸ ಅಧ್ಯಾಯ जस्ट वेट अंड अल्लाजा देवी नोसे मुद्दे हाबिडी हीबिडती ಹೆದರಿಸಿ ಹೆದರ್ಸಿ ಯಾಕಮ್ಮ ಸಾಯಿಸ್ತೀಯ ಇನ್ ಮುಂದೆ ನಿನ್ ಸೊಸೆ ಮುದ್ದುಗೆ ಇದೇ ಗತಿ ಅಲ್ಲ ಪೂಜಾ ದೇವಿ ನನ್ ಸೊಸೆ ಮುದ್ದುಗೆ ಅಂತ ಏನ್ ಮಾಡ್ಬೇಕು ಅಂತಿದ್ಯಾ ಎಲ್ಲಾನು ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಮಾಡ್ ತೋರಿಸ್ತೀನಿ ಅವಳು ಇಮ್ಯಾಜಿನ್ ಮಾಡ್ಕೊಂಡಿರ್ಬಾರ್ದು ಆ ರೇಂಜ್ ಕಾಟ ಕೊಡ್ತೀನಿ ಅವಳಾಗೆ ಈ ಮದ್ವೆ ನಿಲ್ಸಿ ಸಾಕಪ್ಪ ಇವ್ರ ಸಾವಾಸ ಅಂತ ಓಡ್ ಹೋಗ್ಬೇಕು ಹಾಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ ಅಯ್ಯೋ ನೀನ್ ಹೀಗ್ ಒಗಟ್ ಒಗ್ಟಾಗಿ ಮಾತಾಡ್ತಾ ಇದ್ರೆ ಏನು ಅರ್ಥ ಆಗಲ್ಲ ಅದೇನು ಅಂತ ಬಾಯ್ ಬಿಟ್ ಹೇಳೇ ಮೂದೇವಿ ಹಲ್ಲಲ್ಲಾ ಪೂಜಾ ದೇವಿ ಸಮಯ ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ಈ ಟೈಮ್ ಅಲ್ಲಿ ನಿಮ್ಮ ಹೆಲ್ತ್ ನನಗೆ ತುಂಬಾ ಇಂಪಾರ್ಟೆಂಟ್ ನಾನು ಹೇಳೋದನ್ನ ಸರಿಯಾಗಿ ಫಾಲೋ ಮಾಡಬೇಕು ಹ್ ಆಯಿತು ಪೂಜಾ ದೇವಿಯವರೇ ಅವರೇ ನೀವು ಹೇಳಿದ್ದನ್ನ ಚಾಚೂ ತಪ್ಪದೆ ಮಾಡ್ತೀನಿ ಆದ್ರೆ ನಾನು ಕೇಳಿದ್ದೆಲ್ಲ ಟೈಮ್ ಸರಿಯಾಗಿ ನನ್ನ ಹತ್ರ ಬಂದ್ಬಿಡ್ಬೇಕು ಅಂದ್ರೆ ಮಾತ್ರ ಓಕೆ? ಹಾಗಿದ್ರೆ ಇವತ್ತಿಂದಾನೇ ಆ ಶ್ರೇಷ್ಠಗೆ ಹೊಡಿಮಗ ಮಿಷನ್ ಸ್ಟಾರ್ಟ್ ಅತ್ತೆ ಕಾಲ್ ಎಷ್ಟು ಉತ್ಕೊಂಡಿದೆ ನೋಡಿ ತುಂಬಾ ನಡೆದ್ರಿ ಅನ್ಸುತ್ತೆ ಅಲ್ವಾ ಬೆಳಗ್ಗೆ ಹೋಗಿ ಸಂಜೆ ಬಂದ್ರೆ ಇನ್ನೇನಾಗತ್ತೆ ಮಗಳೆ ಅಷ್ಟೇ ಎಲ್ಲಿ ಹೋಗಿದ್ರಿ ನೀವು ಏನೋ ಸುಮತಿ ಅದು ಇದು ಅಂತ ಹೇಳ್ತಾ ಇದ್ದಾಳಪ್ಪ ಅಲ್ಲ ಕುಸುಮ ಆ ಸುಮತಿ ಜೊತೆ ಅಷ್ಟೊಂದು ನಡೆಯೋದಕ್ಕೆ ನೀನೇನಾದ್ರೂ ಪಾದಯಾತ್ರೆ ಹರಕೆ ಮಾಡಿದಿ ಹೇಗೆ ಹೇಳಿ ಅತ್ತೆ ಯಾಕಷ್ಟ ನಡದ್ರಿ ಪಾದ ಉದ್ಕೊಳೋಷ್ಟು ಏನೇ ಪ್ರಶ್ನೆ ಮಾಡ್ತೀಯ ಏನೋ ಆಚೆ ಹೋಗೋದಿತ್ತಪ್ಪ ಅದಿಕ್ಕೆ ನನ್ನೇ ಪ್ರಶ್ನೆ ಮಾಡದಾ ಅವಳಲ್ಲ ನಾನು ಕೇಳ್ತೀನಿ ಇಷ್ಟೊಂದು ಉದ್ಕೊಂಡಿದೆ ಕಾಲು ಇನ್ ನಾಳೆನೂ ಹೋಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ ನಾಳೆ ಹೋದ್ರೆ ಮತ್ತಷ್ಟು ಕಾಲು ಊದ್ಕೊಳುತ್ತೆ ನಾಳೆ ಮತ್ತೆ ಹೋಗ್ತಿದ್ದೀರಾ ಇಲ್ಲ ಇಲ್ಲ ನೋಡಿ ನಾಳೆ ನೀವ್ ಎಲ್ಲೂ ಹೋಗ ಹಾಗಿಲ್ಲ ಕಾಲ್ ನೋವು ಜಾಸ್ತಿ ಆಗತ್ತೆ ಕಾಲ್ ಊತ ಜಾಸ್ತಿ ಆಗತ್ತೆ ಹೇಳ್ತಾ ಇದೀನಿ ನಾಳೆ ಮನೇಲಿ ಎಲ್ಲೂ ಹೋಗ್ಬೇಡಿ ನಿಮ್ಗೆ ಏನ್ ಬೇಕು ಹೇಳಿ ನಾನೇ ತಂದ್ಕೊಡ್ತೀನಿ ಕುಸ್ಮಾ ನಾಳೆ ನೀವು ಎಲ್ಲೂ ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಅದೇ ನಿನ್ ಫ್ರೆಂಡ್ ಸುಮತ್ ಇದಾರಲ್ಲ ಅವ್ರಿಗೆ ಬೇಕಾದ್ರೆ ಮನೆಗೆ ಬರೋದಕ್ಕೆ ಹೇಳು ಅಷ್ಟಕ್ಕೂ ಇವತ್ತು ಇಡೀ ದಿವಸ ಹೋಗಿ ನಾಳೆನ ಹೋಗೋ ಅಗತ್ಯ ಏನಿದೆ ಇವ್ರು ನಾಳೆ ನಾನು ಕೆಲ್ಸಕ್ಕೆ ಬರಲಿ ಸಾವಿರ ಇರುತ್ತಿರಿ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ